ಇನ್ನು ರೇವ್ ಪಾರ್ಟಿ ವಿಚಾರವಾಗಿ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬನ್ನಿ, ಬಗ್ಗೆ ಬ್ರೇಕಿಂಗ್ ಇದೆ, ನೋಡೋಣ. ಮೈಸೂರಿನ ಹೊರವಲಯದಲ್ಲಿ ನಡೆದಂತ ರೇವ್ ಪಾರ್ಟಿ ವಿಚಾರವಾಗಿ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಪೊಲೀಸರು ಈ ಬಗ್ಗೆ ಕಾನೂನು ಕ್ರಮವನ್ನ ತೆಗೆದುಕೊಳ್ತಾರೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಇನ್ನು ಈ ಬಗ್ಗೆ ಎಸ್ಪಿ ಅವರಿಗೆ ಮಾಹಿತಿಯನ್ನ ನೀಡಿರ್ತಾರೆ, ಅದನ್ನ ಕೂಡ ಅವರು ಹೇಳಿರ್ತಾರೆ. ಪೊಲೀಸರು ತನಿಖೆಯನ್ನ ನಡೆಸಿ ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನೋದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಖಾಸಗಿ ಜಮೀನಿನಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಂತ 15ಕ್ಕೂ ಹೆಚ್ಚು ಯುವತಿಯರು ಅಲ್ಲಿ ಬಿದ್ದಿರ್ತಾರೆ. ಮೈಸೂರಿನ ಹೊರವಲಯದಲ್ಲಿ ಈ ಒಂದು ರೇವ್ ಪಾರ್ಟಿ ನಡೆದಿತ್ತು. ಈ ವಿಚಾರವಾಗಿ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಪೊಲೀಸ್ನವರು ರೈಡ್ ಮಾಡಿದಾರಂತೆ, ನಾನು ನಿಮ್ಗೆ ಹೇಳಿದ್ರು ಎಸ್ ಪಿ ಅವರು ಕಾನೂನು ರೀತಿಯ ಕ್ರಮ ತಗೋತಾರೆ. ಈಗ ದಸರಾಗೆ ಮೂರೇ ದಿನ ಬಾಕಿ ಇದೆ, ಚರ್ಚೆ ಮಾಡಿದ್ರಿ ಸರ್ ನೀವು? ಸೂಚನೆ ಕೊಟ್ಟಿದ್ದೀರಿ. ಹೌದಪ್ಪ, ಸೂಚನೆ ಕೊಟ್ಟಿದ್ದೆ. ಅದಕ್ಕೆ ರೇವ್ ಪಾರ್ಟಿ ಮಾಡ್ತಾ ಇದ್ರಂತೆ, ರೇವ್ ಪಾರ್ಟಿ. ಸೊ ಅದಕ್ಕೆ ಕಾನೂನು ರೀತಿ ಕ್ರಮ ತಗೋತಾರೆ ಪೊಲೀಸ್. ಮೈಸೂರಿನಲ್ಲಿ ಪೊಲೀಸ್ನವ್ರು ಕ್ರಮ ತಗೋತಾರೆ. ನನ್ ಸಿ ರೇವ್ ಪಾರ್ಟಿ ಮಾಡೋದು ಏನು, ಅದೆಲ್ಲ ಪೊಲೀಸ್ನವ್ರ ಜವಾಬ್ದಾರಿ. ಪೊಲೀಸ್ನವರು ರೈಡ್ ಮಾಡಿದಾರಂತೆ, ನಾನು ನಿಮ್ಗೆ ಹೇಳಿದ್ರು ಎಸ್ ಪಿ ಅವರು ಕಾನೂನು ರೀತಿಯ ಕ್ರಮ ತಗೋತಾರೆ. ಈಗ ದಸರಾಗೆ ಮೂರೇ ದಿನ ಬಾಕಿ ಇದೆ, ಚರ್ಚೆ ಮಾಡಿದ್ರಿ ಸರ್ ನೀವು? ಸೂಚನೆ ಕೊಟ್ಟಿದ್ದೀರಿ. ಹೌದಪ್ಪ, ಸೂಚನೆ ಕೊಟ್ಟಿದ್ದೆ. ಅದಕ್ಕೆ ರೇವ್ ಪಾರ್ಟಿ ಮಾಡ್ತಾ ಇದ್ರಂತೆ, ರೇವ್ ಪಾರ್ಟಿ. ಸೊ ಅದಕ್ಕೆ ಕಾನೂನು ರೀತಿ ಕ್ರಮ ತಗೋತಾರೆ ಪೊಲೀಸ್. ಮೈಸೂರಿನಲ್ಲಿ ಪೊಲೀಸ್ನವ್ರು ಕ್ರಮ ತಗೋತಾರೆ. ನನ್ನ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.